ಆರ್ಜಿ ಫೌಂಡೇಶನ್ ನೇತೃತ್ವದಲ್ಲಿ ಸಂವೇದನಾ ಮಹಿಳಾ ಸಮಿತಿ ಹಾಗೂ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ವೈಟ್ ಗ್ರೋ LLP ಸಹಭಾಗಿತ್ವದಲ್ಲಿ ವಾಮಂಜೂರು ಪರಿಸರದ ಸರ್ವ ನಾಗರಿಕರ ಸಹಕಾರದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಾಮಂಜೂರು ಶ್ರೀ ರಾಮಭಜನ ಮಂದಿರದಲ್ಲಿ ನಡೆಯಿತು. ವಾಮಂಜೂರಿನ ಆರ್ಜಿ ಫೌಂಡೇಶನ್ ನೇತೃತ್ವದಲ್ಲಿ ಸಂವೇದನಾ ಮಹಿಳಾ ಸಮಿತಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ವೈಟ್ ಗ್ರೋ LLP ಸಹಭಾಗಿತ್ವದಲ್ಲಿ ವಾಮಂಜೂರು ಪರಿಸರದ ಸರ್ವ ನಾಗರಿಕರ ಸಹಕಾರದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಾಮಂಜೂರಿನ ಶ್ರೀರಾಮ ಭಜನಾ ಮಂದಿರದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ KPCC ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ, ವಾಮಂಜೂರು ಚರ್ಚ್ ಧರ್ಮಗುರು ಫಾದರ್ ಜೇಮ್ಸ್ ಡಿಸೋಜಾ, ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ರಘು ಸಾಲ್ಯಾನ್, ಆರ್ಜಿ ಫೌಂಡೇಶನ್ ಅಧ್ಯಕ್ಷ MG ಹೆಗ್ಡೆ, ಇತರ ಗಣ್ಯರು ಸೇರಿ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಶಕ್ತ ಮಗುವಿಗೆ ವೀಲ್ ಚೇರ್ ಅನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ KPCC ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರು, ಆರೋಗ್ಯ ಎಂಬುದು ಒಂದು ಭಾಗ್ಯ, ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಆರ್ಜಿ ಫೌಂಡೇಶನ್ ಸಂವೇದನಾ ಮಹಿಳಾ ಸಮಿತಿ ಫಾದರ್ ಮುಲ್ಲರ್ ಆಸ್ಪತ್ರೆ ಇಂದು ಆಯೋಜಿಸಿದ ಆರೋಗ್ಯ ತಪಾಸಣಾ ಶಿಬಿರ ಹೆಚ್ಚು ಫಲಕಾರಿ ಆಗಲಿದೆ. ಇಂತಹ ಶಿಬಿರಗಳು ಮತ್ತಷ್ಟು ಸಂಸ್ಥೆಗಳಿಂದ ಆಗಬೇಕು ಎಂದು ಹೇಳಿದರು. ಆರೋಗ್ಯ ಒಂದು ಇದ್ರೆ ಅದು ನಮಗೆ ಆಸ್ತಿ ಇದ್ದ ಹಾಗೆ. ಆರೋಗ್ಯ ನಾವು ಗಟ್ಟಿಯಾಗಿದ್ದರೆ ನಮ್ಮ ಕೈಯಿಂದ ಏನಾದರೂ ದುಡ್ಡು ಕಲ್ಕೊಂಡ್ರೂ ಕೂಡ ಪುನಃ ಅದನ್ನು ದುಡಿಬೋದು. ಆದರೆ ಆರೋಗ್ಯ ಕಲ್ಕೊಂಡ್ರೆ ಮತ್ತೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಂಥ ಒಂದು ಆರೋಗ್ಯಕ್ಕಾಗಿ ನಾವು ದಿನ ದೇವರಲ್ಲಿ ಬೇಡ್ತಾ ಇರ್ತೇವೆ. ಅದೇ ರೀತಿ ಈ ಇಂಥ ಒಂದು ಆರೋಗ್ಯದ ಇದರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ MG ಹೆಗ್ಡೆ ಅವರು ಹಾಗೂ ನಮ್ಮ ಮಹಿಳಾ ಸಂವೇದನಾ ವೇದಿಕೆ ಅವರು ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಈ ಭಾಗದ ಜನರಿಗೆ ಆರೋಗ್ಯ ತಪಾಸಣೆ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಿಗೆ ವಿಶೇಷವಾದ ಒಂದು ಸರ್ಕಾರದಿಂದ ಆಗಲಿ ಅಥವಾ ಅವರ ಸಂಸ್ಥೆಯಿಂದ ಆಗಲಿ ಒಂದು ಕೊಡುಗೆಯನ್ನು ಕೊಟ್ಟು ಅದಕ್ಕೆ ಒಂದು ಉಪಚಾರ ಮಾಡುವಂಥ ಕೆಲಸ ಇರ್ಬೋದು ಈ ಸಂಸ್ಥೆಯವರು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ MG ಹೆಗ್ಡೆ ಅವರ ಬಗ್ಗೆ ಹೇಳೋದಾದರೆ ನಮಗೆಲ್ಲ ಅವರೊಂದು ಮಾರ್ಗದರ್ಶಕರು. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಸಮಾಜ ಸೇವೆ ಮಾಡಬೇಕಂತ ಹೇಳಲಿಕ್ಕೆ MG ಹೆಗ್ಡೆ ಅವರು ನಮಗೆ ಒಂದು ಪ್ರೇರಕ ಶಕ್ತಿಯಾಗಿ ಇದ್ದಾರೆ. ಅದೇ ರೀತಿ ನಮ್ಮ ಮೇಡಮ್ ಅವರು ಇದ್ದಾರೆ, ಇವರು ನಮ್ಮ ಸತೀಶ್ ಶೆಟ್ರು, ಇವರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಡೆಸಿದ್ದೀರಿ. ಇನ್ನು ಮುಂದೆಯೂ ನಿಮ್ಮ ಈ ಸಂಸ್ಥೆಯ ಮೂಲಕ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನಡೆಸಿ ಈ ಭಾಗಕ್ಕೆ ಉತ್ತಮ ಸೇವೆ ಕೊಡುವಂತಹ ಆಗಲಿ. ಅದು ಕಾರ್ಯಕ್ರಮದಲ್ಲಿ ವಾಮಂಜೂರು ಇಸಾಹುಲ್ ಇಸ್ಲಾಂ ಮಸೀದಿ ಅಧ್ಯಕ್ಷ TI ಇಬ್ರಾಹಿಂ, ವಾಮಂಜೂರು ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷ ಸತೀಶ್ ಶೆಟ್ಟಿ, ಗುರುಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ಚಂದ್ರ ಕಂಬ್ಳಿ, ವೈಟ್ ಗ್ರೋ ಇಂಡಸ್ಟ್ರಿ ಪಾಲುದಾರರಾದ ಗ್ಲಾಡಿ ಆಳ್ವರೀಸ್, ಫಿಲಾಮಿನಾ ಲೋಬೋ, ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್ ರೈ, ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಸಾರಿಕಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಕಲಾ, ಫಾದರ್ ಮುಲ್ಲರ್ ಆಸ್ಪತ್ರೆಯ ಡಾಕ್ಟರ್ ಪ್ರಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆರ್ಜಿ ಫೌಂಡೇಶನ್ ಅಧ್ಯಕ್ಷ MG ಹೆಗ್ಡೆ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿ ಸಹಕರಿಸಿದವರಿಗೆ ಕೃತಜ್ಞತೆಯನ್ನ ತಿಳಿಸಿದರು. ಮಾದಕ ದ್ರವ್ಯದ ವ್ಯಸನ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ ಈಗ ನಾನು ಕಾಂಬ್ಳೆಯವರಿಗೆ ಮಾತು ಕೊಟ್ಟು ಜವಾಬ್ದಾರಿ ಕೊಟ್ಟಾಯಿತು. ಗುರುಪುರ ಬ್ಲಾಕ್ ಲೆಕ್ಕದಲ್ಲಿ ನಿಮ್ಮೆಲ್ಲರ ನಾವು ಫಾದರ್ ನಿಮ್ಮ ಚರ್ಚೆಗೂ ಬರ್ತೇವೆ, ಮಸೀದಿಗೂ ಬರ್ತೇವೆ. ನಾವು ಈ ಇಡೀ ಏರಿಯಾದಲ್ಲಿ ಒಂದು ಆಂದೋಲನವನ್ನು ಮಾಡಬೇಕು, ಮಾದಕ ದ್ರವ್ಯದ ವಿರುದ್ಧ ಒಂದು ಆಂದೋಲನವನ್ನು ಮಾಡಬೇಕು. ಯಾಕೆಂದರೆ ಇವತ್ತು ನಾವು ಇಲ್ಲಿ ರಾಮ ಭಜನಾ ಮಂದಿರದಲ್ಲಿ ಕೂತಿದ್ದೇವೆ. ರಾಮ ಎರಡು, ಒಂದು ಶಾಪವನ್ನು ವಿಮುಕ್ತಿ ಮಾಡ್ತಾನೆ, ಅವು ಅಹಲ್ಯ ಶಾಪವನ್ನು ಅವು ಮುಟ್ಟಿದ ತಕ್ಷಣ ಅದರ ಶಾಪ ಹೋಗ್ತದ, ಅವ ಏನು ಮುಟ್ಟುತ್ತಾನೋ ಅದರ ಶಾಪ ಹೋಯಿತು. ಹಾಗೆ ನಮ್ಮ ಕಷ್ಟಗಳನ್ನು ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಇದು ನಮ್ಮ ಇದು ಇವತ್ತಂಥ ಒಂದು ಸ್ಥಾನದಲ್ಲಿ ನಡೆಯತಕ್ಕಂಥ ಆರೋಗ್ಯ ಶಿಬಿರಕ್ಕೆ ಬಂದವರಿಗೆ ಖಂಡಿತ ರಾಮನ ಅನುಗ್ರಹ ಆಗ್ತದೆ, ಅವರ ಎಲ್ಲ ರೋಗ ರುಜಿನಗಳು ಕಡಿಮೆ ಆಗ್ತದೆ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮ ಇನ್ನೂ ಕೂಡ ನಾವು ಕಾವೂರಲ್ಲೊಂದು ಮಾಡಬೇಕು ಅಂತಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಕೂಡ ಅಲ್ಲಿ ಬೇಕು. ಹಾಗೂ ಮಾದಕ ದ್ರವ್ಯ ಇದಕ್ಕೆ ನಿಮ್ಮ ಚಳುವಳಿ ಇಲ್ಲಿಂದನೂ ಸ್ಟಾರ್ಟ್ ಆಗಬೇಕು. ಯಾಕೆಂತಂದರೆ ಅದು ತುಂಬ, ನಾನು ಒಂದು ಕಾಲೇಜಿನ ಮುಖ್ಯಸ್ಥನಾಗಿ ನನಗೆ ಅದರದ್ದು ಗ್ರಾವಿಟೇಷನ್ ಗೊತ್ತಿದೆ, ಅದರ ಇಂಪ್ಯಾಕ್ಟ್ ಏನಿದೆ ಅಂತ. ಹಾಗಾಗಿ ಅದರ ಬಗ್ಗೆ ಕೂಡ ನಾವು ಮಾತಾಡಬೇಕು ಮತ್ತು ಕೆಲಸ ಮಾಡಬೇಕು. ಇನ್ನು ಸಂವೇದನಾ ಮಹಿಳಾ ಸಮಿತಿ ಅಧ್ಯಕ್ಷೆ ಮರಿಯಾ ಕೊಟಿನ್ನ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಸಂಯೋಜಕಿ ಬಬಿತಾ ನಿರೂಪಣೆ ಮಾಡಿದರು. ರೋಷನ್ ರಾಡ್ರಿಗಸ್ ಅವರು ವಂದನಾರ್ಪಣೆಗೈದರು.
ಆರ್ಜಿ ಫೌಂಡೇಶನ್ ಮತ್ತು ಮಹಿಳಾ ಸಂವೇದನಾ ವೇದಿಕೆ ಆಶ್ರಯದಲ್ಲಿ ವಾಮಂಜಿಯೂರು ಪರಿಸರದವರಿಗೆ ನಾವು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಒಂದು ಸಹಕಾರದೊಂದಿಗೆ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದೇವೆ. ಈಗಾಗಲೇ ಕಾರ್ಯಕ್ರಮ ಎಲ್ಲ ಉದ್ಘಾಟನೆ ಆಗಿದೆ. ಪರಿಸರದ ಹಿರಿಯ ನಾಗರಿಕರು ವಿಶೇಷವಾಗಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಮತ್ತು ಮಳೆಗಾಲದ ಪ್ರಾರಂಭ ಸಂದರ್ಭದಲ್ಲಿ ಅನೇಕ ಜನರಿಗೆ ಸಹಾಯ ಆಗಿದೆ ಆಗಲಿ ಹೇಳುವ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಅನೇಕ ಜನ ಈ ಭಜನಾ ಮಂದಿರದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇಲ್ಲಿ ಸ್ಥಳಾವಕಾಶ ಕೊಟ್ಟಿದ್ದಾರೆ ಮತ್ತು ಒಂದು ಮಗುವಿಗೆ ನಾವು ಒಂದು ವೀಲ್ ಚೇರನ್ನು ಕೊಟ್ಟಿದ್ದೇವೆ. ಅದಕ್ಕೆ ಇಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ವೈಟ್ ಗ್ರೋ ಏನು ಅಣಬೆಯ ಯೂನಿಟ್ ಇದೆ ಆ ಅಲ್ಲಿಯ ಸಂಸ್ಥೆಯವರು ನಮಗೊಂದು ಚೇರ್ ಕೊಟ್ಟಿದ್ದಾರೆ, ಅದನ್ನು ಒಂದು ಮಗುವಿಗೆ ಕೊಟ್ಟಿದ್ದೇವೆ. ಹಾಗೆ ಅನೇಕ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಕೃತಜ್ಞತೆ. ಮತ್ತು ಇಂಥ ಕ್ಯಾಂಪ್ಗಳನ್ನು ಮಹಿಳಾ ಸಂವೇದನಾ ವೇದಿಕೆ ಹಾಗೂ ನಮ್ಮ ಆರ್ಜೆ ಫೌಂಡೇಶನ್ ನೇತೃತ್ವದಲ್ಲಿ ಬೇರೆ ಕಡೆ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಹಾಗೂ ನಮ್ಮ ಮುಂದೆ ಇನ್ನೊಂದು ಮುಂದಿನ ಕಾರ್ಯಕ್ರಮ ಮಾದಕ ದ್ರವ್ಯದ ವಿರುದ್ಧ ಈ ಏರಿಯಾದಲ್ಲಿ ಒಂದು ಚಳುವಳಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ.